नमस्कार फ्रेंड्स, इवत्तिन नम्म रेसिपी बंदु मेंते परोट। इदन्नु ट्राई माड़ी हेगे आगिदे अंत कमेंट बॉक्स नल्लि तिळिसि फ्रेंड्स। बेकागिरुव सामग्रिगळु मेंते सोप्पु, हसी मेणसिनकायि, एण्णे, जीरिगे, एळ्ळु, हसी शुंठि, अज्वायिन्, अरिशिण पुडि, उप्पु, गोधि हिट्टु। ಮಾಡುವ ವಿಧಾನ: ಒಂದು ಜಾರಿಗೆ 5 ರಿಂದ 6 ಹಸಿಮೆಣಸಿನಕಾಯಿ ಹಾಕಿ, ಸ್ವಲ್ಪ ಶುಂಠಿ ಹಾಕಿ, 1 ಚಮಚ ಜೀರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಪೇಸ್ಟು ಈ ಥರ ಇದ್ದರೆ ಸಾಕು ಫ್ರೆಂಡ್ಸ್, ತುಂಬ ಸಣ್ಣಾಗಿ ಮಾಡಬೇಡಿ. ಒಂದು ದೊಡ್ಡ ಬಟ್ಟಲಿನಷ್ಟು ಸಣ್ಣಗೆ ಹೆಚ್ಚಿದ ಮೆಂತೆ ಸೊಪ್ಪನ್ನು ತೆಗೆದುಕೊಳ್ಳಿ. ಒಂದು ದೊಡ್ಡ ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಬಟ್ಟಲ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಸಣ್ಣಗೆ ಕಟ್ಟು ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕಿ, 1 ಚಮಚ ಅರಿಶಿನ ಪುಡಿಯನ್ನು ಹಾಕಿ, 1 ಸಣ್ಣ ಬಟ್ಟಲು ಎಳ್ಳನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಸಣ್ಣ ಚಮಚ ಅಜ್ವಾಯನವನ್ನು ಹಾಕಿ, ತರಿತರಿಯಾಗಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಎಳ್ಳನ್ನು ಬೇಕಾದವರು ಹಾಕಿ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಹಿಟ್ಟನ್ನು ಮೃದುವಾಗಿ ಚೆನ್ನಾಗಿ ಕಲಸಿರಿ. ಈ ಹದಕ್ಕೆ ಬರುವವರೆಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಒಂದು ಪ್ಲೇಟನ್ನು ಮುಚ್ಚಿ ಹಿಟ್ಟು ನೆನೆಯಲು 1/2 ಗಂಟೆ ಬಿಡಿ. 1/2 ಗಂಟೆ ನಂತರ ಹಿಟ್ಟು ಚೆನ್ನಾಗಿ ನೆನೆದಿದೆ. ಇದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮುಗಿಸಿ ನಾದಿಕೊಳ್ಳಿ. ಉಳ್ಳೆಯನ್ನು ಮಾಡಿಕೊಳ್ಳಿರಿ. ಒಂದು ಉಳ್ಳೆಯನ್ನು ತೆಗೆದುಕೊಳ್ಳಿ, ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ, ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚಪಾತಿಯ ಥರ ಲಟ್ಟಿಸಿಕೊಳ್ಳಿ. ಈಗ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕೈಯಲ್ಲಿ ತೆಗೆದುಕೊಂಡು ಹಂಚಿನ ಮೇಲೆ ಹಾಕಿ. ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಮೃದುವಾದ ಮೆಂತೆ ಸೊಪ್ಪಿನ ಪರೋಟ ಸವಿಯಲು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಅಥವಾ ಮೊಸರು ಹಾಕಿಕೊಂಡು ತಿನ್ನಿರಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.